ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸೊ ನಾನು ನಿಮ್ಗೆ ಹೇಳಿದ್ದೆ ಒಂದು ವಿಡಿಯೋದಲ್ಲಿ ಡ್ರೂಮ್ ಮ್ಯಾಕ್ ಅಂಡ್ ಟೈಯರ್ ಅವರಿಗೆ ರಸಮೆನಿಯಾಗೆ ಯಾರು ಅಪೊನೆಂಟ್ ಆಗ್ತಾರೆ ಅಂತ ಇನ್ನೂ ಕೂಡ ಡಬ್ಲ್ಡಬ್ ಸರ್ಚ್ ಮಾಡ್ತಾ ಇದೆ ಅಂತ ಬಟ್ ಈಗ ಬರ್ತಾ ಇರೋ ರಿಪೋರ್ಟ್ ಪ್ರಕಾರ ನಮ್ಮ ಡ್ರೂಮ್ ಮ್ಯಾಕ್ ಅಂಡ್ ವರ್ಸಸ್ ಗಂಥರ್ ಅವರ ಮ್ಯಾಚ್ ನ ಡಬ್ಲಿ ಪ್ಲಾನ್ ಮಾಡ್ತಾ ಇದೆಯಂತೆ ರಸಮೆನಿಯಾ ತರ್ಟಿ ನೈನ್ಗೆ ಸೊ ಗಂಥರ್ ಅವರು ಅಲ್ಲಿವರೆಗೂ ಇಂಟರ್ ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ನ ಇಟ್ಕೊಂಡಿದ್ರೆ ನಮಗೆ ಪ್ರಾಬಬ್ಲಿ ಡ್ರೂಮ್ ಆ್ಯಕೆಂಡ್ ವರ್ಸಸ್ ಗಂಥರ್ ಅವರ ಮ್ಯಾಚು ಇಂಟರ್ ಕಾಂಟಿಡೆಂಟಲ್ ಚಾಂಪಿಯನ್ಶಿಪ್ಗೆ ನೋಡೋದಕ್ಕೆ ಸಿಗ್ಬೋದು ಸೊ ಒಂದು ಒಳ್ಳೆ ಮ್ಯಾಚ್ನ ಡಬ್ಲಬ್ಲಿ ಬುಕ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೆ ಅಂತ ಅನ್ಕೋಬೋದು ನಾವು ನೋಡಿದ್ವಿ ಕ್ಲಾಶ್ ಎಡ್ತ ಕೆಸಲಲ್ಲಿ ಗ್ರ ವರ್ಸಸ್ ಶಿ ಎಮ್ ಎಸ್ ಅವರ ಮ್ಯಾಚು ಸೊ ಆ ಮ್ಯಾಚ್ ಕೂಡ ಫೈವ್ ಸ್ಟಾರ್ನ ತಗೊಂಡಿತ್ತು ಆ್ಯಂಡ್ ಈಗ ಗಂಥರ್ ವರ್ಸಸ್ ಡ್ರೂ ಮ್ಯಾಕೆಂಟೈರ್ ಅವರ ಮ್ಯಾಚು ಸೊ ಪರ್ಸ್ನಲಿ ನಾನು ಗಂತು ಸಕ್ಕತ್ತು ಡ್ರೀಮ್ ಮ್ಯಾಚ್ ಅಂತ ಹೇಳ್ಬೋದು ಇದು ಸೊ ನೋಡೋಣ ಇಬ್ರು ಯಾಕೆ ಯಾವ ರೀತಿ ಫೈಟ್ನ ಮಾಡಿ ಮಾಡ್ತಾರೆ ಅಂತ ಅಂಡ್ ಪ್ಲೀಸ್ ಇದೇ ಮ್ಯಾಚ್ ನ ಬುಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ರಸ ಮೆನಿಯ ತರ್ಟಿ ಗೆ ಸೊ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಟೈಲರ್ ಬ್ರಿಜ್ ನಿಮಗೆಲ್ಲ ಗೊತ್ತಾ ಇರಬಹುದು ಇವರು ಫಾರ್ಮರ್ ಡಬ್ಲ್ಯೂ ಸೂಪರ್ ಸ್ಟಾರ್ ಅಂಡ್ ಫಂಡಾಂಗೋ ಅವರ ಜೊತೆ ಒಂದು ಟ್ಯಾಕ್ ಟೀಮ್ ಆಗಿ ಕೂಡ ಅವರು ವರ್ಕ್ ಮಾಡಿದ್ರು ಬಟ್ ರೀಸೆಂಟ್ ಆಗಿ ಇವರು ಟೆಲಿವಿಷನ್ ಅಲ್ಲಿ ಕಾಣಿಸ್ಕೊತಿರ್ಲಿಲ್ಲ ಈಗ ಬರ್ತಾ ಇರೋ ಅಪ್ಡೇಟ್ ಪ್ರಕಾರ ಇವರು ರೆಗ್ಯುಲರ್ ಆಗಿ ಬ್ಯಾಕ್ ಸ್ಟೇಜಲ್ಲಿ ಇದರಂತೆ ಅಂಡ್ ತಮ್ಮ ತ್ರಿಪಲ್ ಎಚ್ ಅವರು ಆದಷ್ಟು ಬೇಗ ಪ್ಲಾನ್ ಮಾಡ್ತಾರಂತೆ ಇವ್ರನ್ನ ಮೇನ್ ರೋಸ್ಟರಿಗೆ ಅಂದರೆ ವಾಪಸ್ಸು ಇನ್ ರಿಂಗ್ ಆ್ಯಕ್ಷನ್ಗೆ ತಗೊಬರೋದಕ್ಕೆ ಸೊ ಪ್ರಾಬಬ್ಲಿ ನನಗೆ ನಮಗೆ ಟೈಲರ್ ಅವರು ಆದಷ್ಟು ಬೇಗ ನೋಡೋದಕ್ಕೆ ಸಿಗ್ಬೋದು ಆ್ಯಂಡ್ ತಮ್ಮ ರಿಟರ್ನ್ನ ಡಬ್ಡಬ್ಲ್ಯೂ ಇಲಿ ಮಾಡ್ಬೋದು ಸೊ ನಾನಂತೂ ಕಾಯ್ತಾ ಇದ್ದೀನಿ ಯಾಕಂದರೆ ಇಂಥ ಟ್ಯಾಲೆಂಟ್ಸ್ಗಳು ಡಬ್ಡಬ್ಲ್ಯೂ ಗೆ ಇನ್ನೂ ಬೇಕು ಇವರೆಲ್ಲ ಮಿಡ್ ಕಾರ್ಡಿನ ರೇಂಜಿನ ಟ್ಯಾಲೆಂಟ್ಸ್ಗಳು ಸೊ ನಿಮ್ಗೆ ಯಾರಾದ್ಗು ನಿಮ್ಗೆ ಯಾರಿಗಾದರೂ ಗ್ಯಾಪ್ನ ಇದ್ದಾರಾ ಟೈಲರ್ ಬ್ರೀಝ್ ಅವರು ಗ್ಯಾಪ್ನ ಇದ್ದರೆ ಕಮೆಂಟ್ ಮಾಡಿ ಸೊ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಕೆಲವೊಂದು ಚಾಂಪಿಯನ್ಶಿಪ್ ಡಿಸೈನ್ಸ್ಗಳು ಟ್ರೆಂಡ್ ಆಗ್ತಾ ಇದ್ದಾವೆ ಟ್ವಿಟರಲ್ಲಿ ಆ್ಯಂಡ್ ಇಂಟರ್ನೆಟ್ಲೆಲ್ಲ ಹರಿದಾಡ್ತಾ ಇದಾವೆ ಅಂತ ಹೇಳ್ಬೋದು ಅದು ಫೇಕ್ ಡಿಸೈನ್ಸು ಎಸ್ ಒಂದು ಅಪ್ಡೇಟ್ ಬಂದಿತ್ತು ಟ್ಯಾಕ್ ಚಾಂಪಿಯನ್ಶಿಪ್ ಚಾಂಪಿಯನ್ಶಿಪ್ಗಳ ಡಿಸೈನು ಚೇಂಜ್ ಆಗ್ಬೋದು ಆ್ಯಂಡ್ ವುಮೆನ್ಸ್ ಟೈಟಲ್ ಇದೆಯಾ ಅದೆಲ್ಲ ಮಾಡಿಫೈ ಆಗ್ಬೋದು ಅಂತ ಆ್ಯಂಡ್ ಆಗಬಹುದು ಮುಂದೆ ಗೊತ್ತಿಲ್ಲ ಆ್ಯಂಡ್ ಈ ಥರ ಅಂತೂ ಮಾಡೋದಿಲ್ಲ ಅಂತ ಅನ್ಕೋತೀನಿ ಇದು ಒಬ್ಬ ಫ್ಯಾನಿನ ಹಾರ್ಟೋ ಸೊ ಈ ಡಿಸೈನ್ ಕೂಡ ಚೆನ್ನಾಗಿದೆ ಆ್ಯಂಡ್ ನೋಡೋಣ ಡಬ್ಲ್ಡಬ್ಲ್ಯೂ ಒರಿಜಿನಲ್ ಡಿಸೈನ್ಸ್ ಯಾವ ಥರ ಇರುತ್ತೆ ಟೀಮ್ ಚಾಂಪಿಯನ್ಶಿಪ್ ಆ್ಯಂಡ್ ವುಮೆನ್ಸ್ ಚಾಂಪಿಯನ್ಶಿಪ್ ಏನಾದರೂ ಚೇಂಜ್ ಆದರೆ ಆ ಡಿಸೈನ್ ನೋಡೋದಕ್ಕೆ ನಾನಂತೂ ಕಾಯ್ತಾ ಇದ್ದೀನಿ ಗೈಸ್ ಸೊ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ನಿಮ್ಗೆ ಎಲ್ಲ ಗೊತ್ತಿರಬಹುದು ಇಸಾಕೆಲ್ ಅವರಿಗೆ ಅಟ್ಯಾಕ್ ನ ಮಾಡಿದ್ರು ಅಂಡ್ ಅದಾದ್ಮೇಲೆ ಇಸಾಕೆಲ್ ಅವರು ಆಸ್ಪತ್ರೆಗೆ ಹೋದ್ರು ಅಂಡ್ ನಮಗೆ ಪೂರ್ತಿ ಅಲಾಯಸ್ ಅವರ ಫ್ಯಾಮಿಲಿ ನೋಡೋದಕ್ಕೆ ಸಿಕ್ತು ಅಂಡ್ ಈಗ ಇಸಾಕೆಲ್ ಅವರು ಟೆಲಿವಿಷನ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ ಅಂಡ್ ಈಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಇಸಾಕಿಲ್ ಅವರನ್ನ ಡಬ್ಲ್ಯೂ ಅಫಿಷಿಯಲ್ ಆಗಿ ರಿಮೂವ್ ಮಾಡಿದೆಯಂತೆ ಅಂಡ್ ಇಸಾಕೆಲ್ ಅನ್ನೋ ಕ್ಯಾರೆಕ್ಟರ್ ಮೇಲೆ ನೋಡೋದಕ್ಕೆ ಸಿಗಲ್ವಂತೆ ಅಂಡ್ ಅಲಾಯಸ್ ಅವರು ಅಲಾಯಸ್ ಆಗಿ ವಾಪಸ್ ನಮಗೆ ಡಬ್ಲ್ಯೂ ಇಲ್ಲಿ ನೋಡೋದಕ್ಕೆ ಸಿಕ್ತಾರಂತೆ ಅಂಡ್ ಇನ್ಮೇಲಿಂದ ನಮಗೆ ಇಸಾಕಲ್ ನೋಡೋದಿಕ್ಕೆ ಸಿಗಲ್ಲ ಅಲಯಸ್ ಅವರು ನೋಡೋದಕ್ಕೆ ಸಿಕ್ತಾರೆ ಅಂಡ್ ಅವ್ರು ಇನ್ನೇನ್ ಬರ್ಬೋದು ಅಂತ ಅನ್ಕೋತೀನಿ ಆ ಗಡ್ಡ ಮೀಸೆಯಲ್ಲ ಅದನ್ನು ಬೆಳೆಸ್ಕೊಂಡು ಬರ್ತಾರೆ ಅಂತ ಅನ್ಕೋತೀನಿ ಸೊ ನೋಡೋಣ ಯಾವಾಗ ಬರ್ತಾರೆ ನಮ್ಮ ಅಲಾಯಸ್ ಅವರು ಸೊ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ನಿಮಗೆಲ್ಲ ಗೊತ್ತೇ ಇರ್ಬೋದು ಇವತ್ತಿನ ಅಲ್ಲಿ ನಮ್ಮ ಬ್ರೌಲಿಂಗ್ ಬ್ರೂಡ್ಸ್ ಅವರು ಟ್ಯಾಕ್ಟೈಮ್ ಚಾಂಪಿಯನ್ಶಿಪ್ಪಿಗೆ ನಂಬರ್ ಒನ್ ಏನು ಕಂಟೆಂಡರ್ಶಿಪ್ ಮ್ಯಾಚ್ ಇತ್ತು ಆ ಮ್ಯಾಚ್ನ ಗೆದ್ದಿದ್ದಾರೆ ಸೊ ನಮಗೆ ಡಬ್ಲ್ ಡಬ್ಲ್ಯೂ ಮ್ಯಾಚ್ ಕೂಡ ಅಫಿಷಿಯಲ್ ಮಾಡಿದೆ ನಮಗೆ ನೆಕ್ಸ್ಟ್ ಸ್ಮ್ಯಾಕ್ಡೌನಲ್ಲೇ ನಮಗೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಬ್ರೌಲಿಂಗ್ ಬ್ರೂಡ್ಸ್ ವರ್ಸಸ್ ಊಸೋಸ್ ಅವರ ನಡುವೆ ಟ್ಯಾಗ್ ಅನ್ಡಿಸ್ಪ್ಯೂಟೆಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ಗೆ ಸೊ ಈ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಅಂತ ಈಗಾಗಲೇ ಗೊತ್ತಾಗಿರ್ಬೋದು ಊಸ ಅವರು ಸೋಲೋಕ್ಕೆ ಚಾನ್ಸ್ ಇಲ್ಲ ಅಂತ ಅನ್ಕೋತೀನಿ ಸೊ ಬುಕ್ ಅಂತೂ ಮಾಡಿದೆ ಬ್ರೌಲಿಂಗ್ ಗ್ರೋಡ್ ವರ್ಸಸ್ ಊಸೋಸ್ ಅವರ ಮ್ಯಾಚ್ನ ನೆಕ್ಸ್ಟ್ ವೀಕ್ ಸ್ಮ್ಯಾಕ್ ಡೌನ್ಗೆ ಸೊ ನಾನು ಎಕ್ಸ್ಟ್ರೀಮ್ ರೂಲ್ಸಲ್ಲಿ ಬುಕ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಇದು ಈ ಮ್ಯಾಚು ನೆಕ್ಸ್ಟ್ ವೀಕ್ ಸ್ಮ್ಯಾಕ್ ಡೌನ್ಗೆ ಅಫಿಷಿಯಲ್ ಆಗಿದೆ ಸೊ ನೆಕ್ಸ್ಟ್ ವೀಕ್ ಸ್ಮ್ಯಾಕ್ ಡೌನ್ನ ನೋಡೋದಕ್ಕೂ ಕೂಡ ರೀಸನ್ನು ಸಿಕ್ಕಾಗಿದೆ ಸೊ ಸ್ಮ್ಯಾಕ್ಡೌನ್ ಅಲ್ಲಿ ನಮಗೆ ಟೀಮ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ಮಾತ್ರ ನೋಡೋದಕ್ಕೆ ಸಿಗ್ತಾ ಇಲ್ಲ ನಮ್ಮ ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಆ್ಯಂಡ್ ಹೆವಿ ವೈಟ್ ಚಾಂಪಿಯನ್ ರೋಮನ್ ರೈನ್ಸ್ ಅವರು ಕೂಡ ಮುಂದಿನ ವಾರದ ಸ್ಮ್ಯಾಕ್ಡೌನ್ಗೆ ಬರ್ತಾ ಇದ್ದಾರಂತೆ ಅಂತ ಎಸ್ ಇದನ್ನ ಡಬ್ಲ್ಯೂ ಕೂಡ ಅಫಿಷಿಯಲ್ ಆಗಿ ಅಡ್ವರ್ಟೈಸ್ ಮಾಡಿದೆ ಸೊ ಏನ್ ಮಾಡ್ತಾರೋ ಗೊತ್ತಿಲ್ಲ ನಮಗೆ ನೆಕ್ಸ್ಟ್ ವೀಕ್ ಸ್ಮ್ಯಾಕ್ಡೌನ್ ಅಂತೂ ಸಾಕತ್ತು ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ ನಮ್ಮ ಬ್ರಾನ್ಸ್ ರಮನ್ ಅವರಿಗೂ ಕೂಡ ರೆಸಲ್ನ ಮಾಡ್ತಾ ಅಂಡಿಸ್ಪ್ಯೂಟೆಡ್ ಟೈಟಲ್ ಟೈಟಲ್ಗೂ ಕೂಡ ಚಾಂಪಿಯನ್ಶಿಪ್ಗೆ ಚಾಂಪಿಯನ್ಶಿಪ್ ಚಾಂಪಿಯನ್ಶಿಪ್ಗೆ ಮ್ಯಾಚ್ ಇದೆ ಅಂಡ್ ನಮ್ಮ ರೋಮನ್ ರೈನ್ಸ್ ಅವರು ಕೂಡ ರಿಟರ್ನ್ ಮಾಡ್ತಾ ಇದ್ದಾರೆ ಸೊ ಮುಂದಿನ ವಾರದ ಸ್ಮ್ಯಾಕ್ ಡೌನ್ ಅಂತೂ ಈಗಲೇ ಅಮೇಝಿಂಗ್ ಆಗೋ ಎಲ್ಲ ಚಾನ್ಸಸ್ ಗಳು ಕೂಡ ಕಾಣಿಸ್ತಾ ಇದೆ ಸೊ ನಮ್ಮ ನೆಕ್ಸ್ಟ್ ಟೈಮ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇವತ್ತಿನ ಸ್ಮ್ಯಾಕ್ ಡೌನ್ ನೀವು ನೋಡಿದ್ರೆ ಎಸ್ ಇನ್ನು ನೀವು ಸ್ಮ್ಯಾಕ್ ಡೋನ್ ನೋಡಿಲ್ಲ ಅಂದ್ರೆ ನನ್ನ ಚಾನಲ್ ಅಲ್ಲಿ ಸ್ಮ್ಯಾಕ್ ಡೌನ್ ರಿವ್ಯೂ ವಿಡಿಯೋನ ಅಪ್ಲೋಡ್ ಮಾಡಾಗಿದೆ ಸೊ ಹೋಗಿ ನೋಡಿ ಮೇಲ್ಗಡೆ ಐ ಕಾರ್ಡ್ ಅಲ್ಲಿ ಅಂಡ್ ಎಂಡ್ ಸ್ಕ್ರೀನ್ ಅಲ್ಲಿ ಬರುತ್ತೆ ಆ ವಿಡಿಯೋ ಸೊ ಇವತ್ತಿನ ಸ್ಮ್ಯಾಕ್ ಡೋನ್ ಅಲ್ಲಿ ನಮ್ಮ ಲೋಗನ್ ಪೋಲ್ ಅವರು ಬಂದ್ರು ಅಂಡ್ ಅವ್ರು ಹೇಳಿದ್ರು ಲಾಸ್ ವೇಗಸ್ ಅಲ್ಲಿ ನಾಳೆ ಒಂದು ಪ್ರೆಸ್ ಕಾನ್ಫರೆನ್ಸ್ ನ ಇಟ್ಕೊಂಡಿದೀನಿ ಸೊ ಅಲ್ಲಿಗೆ ನಮ್ಮ ರೋಮನ್ ರೈನ್ಸ್ ಅವರು ಬಂದ್ರೆ ನಾನು ಅವ್ರನ್ನ ಚಾಲೆಂಜ್ ಮಾಡ್ತೀನಿ ಕ್ರೌ ಮ್ಯಾಚ್ ಮ್ಯಾಚಿಗೆ ಅಂತ ಸೊ ಇದನ್ನ ಡಬ್ಲ್ಯೂ ಕೂಡ ಅಫಿಷಿಯಲ್ ಮಾಡಿದೆ ನಾಳೆ ನಮ್ಮ ರೋಮನ್ ರೈನ್ಸ್ ಅವರು ಕೂಡ ಹೋಗ್ತಾ ಇದಾರೆ ಲಾಸ್ ವೆಗಾಸಿನ ನ ಪ್ರೆಸ್ ಕಾನ್ಫರೆನ್ಸ್ ಗೆ ಸೊ ಅಲ್ಲಿ ಏನೇನಾಗುತ್ತೆ ಅವ್ರು ಏನಾದ್ರೂ ಹೊಡೆದಾಡ್ತಾರೋ ಇಲ್ಲ ಏನಾದ್ರು ಮಾತುಕತೆಯಲ್ಲಿ ಆಗುತ್ತೋ ಅಂತ ಹೇಳ್ತೀನಿ ಆ್ಯಂಡ್ ನಿಮಗೆಲ್ಲ ಗೊತ್ತಿಲ್ಲ ಅಂದರೆ ಲೋಗನ್ ಪೋಲ್ ಅವ್ರಿಗೂ ಮತ್ತೆ ಪ್ರೆಸ್ ಕಾನ್ಫರೆನ್ಸಿಗೂ ತುಂಬ ದೊಡ್ಡ ಇಷ್ಟ್ರೇನೆ ಇದೆ ಸೊ ಹಿಂದೆ ಇವರು ಪ್ರೆಸ್ ಕಾನ್ಫರೆನ್ಸಲ್ಲೇ ಮ್ಯಾಚ್ಗಳೆಲ್ಲ ಸೆಟ್ ಆಗಿದೆ ಸೊ ನಾಳೆ ನಮ್ಮ ರೋಮನ್ ರೈನ್ಸ್ ಅವರು ಕೂಡ ಹೋಗ್ತಾ ಇದ್ದಾರೆ ಪ್ರಾಬಬ್ಲಿ ಹಂಡ್ರೆಡ್ ಪರ್ಸೆಂಟ್ ಕ್ರೌನ್ ಜೋಯೆಲಲ್ಲಿ ಲೋಗನ್ ಪೋಲ್ ವರ್ಸಸ್ ರೋಮನ್ ರೈನ್ಸ್ ಅವರ ಮ್ಯಾಚೇ ನಮಗೆ ನೋಡೋದಕ್ಕೆ ಸಿಗೋದು ಸೊ ನಾಳೆ ಸಂಪೂರ್ಣ ವೀಡಿಯೋನ ಹಾಕ್ತೀನಿ ಏನೇನಾಯಿತು ಪ್ರೆಸ್ ಕಾನ್ಫರೆನ್ಸಲ್ಲಿ ಅಂತ ಸೊ ಅದಕ್ಕೋಸ್ಕರ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ